ಬ್ರೇಕ್ ಆದಮೇಲೆ ಗೆಳತಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಸಡನ್ ವೆಯ್ಟ್ ಗೇನ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಸೊ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಸಡನ್ ಆಗಿ ವೆಯ್ಟ್ ಜಾಸ್ತಿ ಆದ್ರೆ ಒಬೆಸಿಟಿ ಹೆಚ್ಚಾದ್ರೆ ಸಾಕಷ್ಟು ಕಾಯಿಲೆಗಳು ಬರುತ್ತೆ ಸೊ ಏನೇನೆಲ್ಲ ತೊಂದರೆ ಕೊಡುತ್ತೆ ಅಂತ ಹೇಳ್ತೀರಾ ತೂಕ ಹೆಚ್ಚಿರತಕ್ಕಂಥವ್ರಿಗೆ ತೂಕ ಜಾಸ್ತಿ ಆದರೆ ಡಯಾಬಿಟೀಸ್ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಬಿ ಪಿ ಬರೋ ಚಾನ್ಸ್ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಆಮೇಲೆ ನಿಮ್ಗೆ ಆಸ್ಟ್ರಿಪೋರೋಸಸ್ ಆಗ್ಬೋದು ಜಾಯಿಂಟ್ ಪೇಯ್ನ್ ಬರುತ್ತೆ ಬಿಕಾಸ್ ನಿಮ್ಮ ನೀಸು ಆ್ಯಂಕಲ್ಸ್ ನಿಮ್ಮ ವೆಯ್ಟ್ ತಡಿಯೋಕ್ಕಾಗಲ್ಲ ಸೊ ಅದರಿಂದ ಜಾಯಿಂಟ್ ಪೇನ್ ಶುರು ಆಗುತ್ತೆ ಆಮೇಲೆ ನಿಮ್ಗೆ ಅಸ್ಸಾಸ್ ಲೆಥಾರ್ಜಿ ಶೋ ನಿಮಗೇನು ಆ್ಯಕ್ಟಿವಿಟಿ ಅನ್ಸಲ್ಲ ಯಾಕೆಂದರೆ ನೀವು ಅಷ್ಟು ವೆಯ್ಟ್ ಆಗಿದೆ ಅಂದರೆ ಲೇಸಿನೆಸ್ ಆಟೋಮ್ಯಾಟಿಕ್ಲಿ ಬರುತ್ತೆ ಸೊ ಹಾಗಾಗಿ ನೀವು ರೆಗ್ಯುಲರಾಗಿ ಏನು ಆ್ಯಕ್ಟಿವಿಟಿ ಮಾಡ್ತಾಯಿದ್ರು ಅದೆಲ್ಲ ಮಾಡೋದಕ್ಕಾಗಲ್ಲ ಆ್ಯಂಡ್ ಆಚೆ ಹೋಗೋಕ್ಕೂ ಒಂಥರ ಹೆಸಿಟೇಷನ್ ಆಗುತ್ತೆ ಯಾಕೆಂದರೆ ನಿಮ್ಮ ವೆಯ್ಟ್ ಗೇನ್ ಆಗಿದೆ ನಿಮಗೆ ಆಚೆ ಹೋಗೋಕೆ ಮನಸ್ಸು ಬರಲ್ಲ ಜನ್ರು ಏನು ಅನ್ಕೋತಾ ಇದ್ದಾರೆ ಆ ಥರ ಡಿಪ್ರೆಷನ್ ಆಗ್ಬೋದು ವೆಯ್ಟ್ ಗೇನ್ ಆದರೆ ಸೊ ಸೈಕೊಲಾಜಿಕಲ್ ಫಿಸಿಯೋಲಾಜಿಕಲ್ ಎರಡೂ ಚೇಂಜಸ್ ಆಗೇ ಆಗುತ್ತೆ ಸೊ ಇನಿಷಿಯಲಿ ಗೊತ್ತಾಗೋದಿಲ್ಲ ನಾ ಬರೀ ದಪ್ಪ ತಾನೆ ಆಮೇಲೆ ಸಣ್ಣ ಆಗ್ಬೋದು ಅಂತ ಅನ್ಕೋಬೋದು ಬಟ್ ಸಣ್ಣ ಆಗೋದು ತುಂಬ ಕಷ್ಟ ಸೊ ಎವ್ರಿ ಡೇ ನೀವು ಅರ್ಧ ಇಡ್ಲಿ ಎಕ್ಸ್ಟ್ರಾ ತಿಂದರೆ ಆಲ್ಮೋಸ್ಟ್ ಅಟ್ ದಿ ಎಂಡ್ ಆಫ್ ದ ಇಯರ್ ಒಂದು ಮೂರು ಕೆ ಜಿ ಜಾಸ್ತಿ ಆಗಿರ್ಬೋದು ಅದರಲ್ಲಿ ಆ ಮೂರು ಕೆ ಜಿ ನೀವು ಕಡಿಮೆ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ತ್ರೀ ಫೋರ್ ಅವರ್ಸ್ ಆ್ಯಕ್ಟಿವಿಟಿ ಮಾಡಬೇಕು ಮೊದಲೇ ಒಂದು ಅರ್ಧ ಗಂಟೆ ಟೈಮ್ ಕೊಡೋಕ್ಕೂ ಜನರ ಹತ್ರ ಇಲ್ಲ ಅಂದರೆ ಆ ತ್ರೀ ಅವರ್ಸ್ ಅಂತೂ ಫರ್ಗೆಟ್ ಗೆಟೆಟ್ ಅದು ಆಗೋದೇ ಇಲ್ಲ ಅವ್ರಿಗೆ ಸೊ ಎಷ್ಟಾಗುತ್ತೋ ಚಿಕ್ಕ ವಯಸ್ಸಿಂದಾನೇ ಕಂಟ್ರೋಲ್ ಮಾಡಿದ್ರೆ ಬೆಟರ್ ಇವಾಗ ಇನ್ನೂ ಬೆಳೀತಾ ಇದ್ದಾನೆ ಅಂತ ಹೇಳಿ ಚೆನ್ನಾಗಿ ತಿನ್ನಿಸ್ತಾ ಇದ್ರೆ ಆಫ್ಟರ್ ಏಯ್ಟೀನ್ ಕಷ್ಟ ಆಗುತ್ತೆ ಆ ವೆಯ್ಟ್ ಲಾಸ್ ಆಗೋದು ಬಿಕಾಸ್ ನೀವು ಮೆಟಬಾಲಿಸಮ್ ಅದಾಗದೇ ಸ್ಲೋ ಆಗುತ್ತೆ ಸೊ ಮೆಟಬಾಲಿಸಮ್ ಸ್ಲೋ ಆದಾಗ ನೀವು ಎಷ್ಟೇ ಆಕ್ಟಿವಿಟಿ ಮಾಡಿದ್ರೂ ನೀವು ಚಿಕ್ಕ ವಯಸ್ಸಲ್ಲಿ ಎಷ್ಟು ಈಸಿಯಾಗಿ ವೆಯ್ಟ್ ಲಾಸ್ ಆಗ್ತಾ ಇತ್ತು ಅದು ಜಾಸ್ತಿ ವೇ ವೆಯ್ಟ್ ಅದು ಏಜ್ ಜಾಸ್ತಿ ಆದಮೇಲೆ ಅಷ್ಟು ಬೇಗ ವೆಯ್ಟ್ ಲಾಸ್ ಆಗೋದಿಲ್ಲ ಓಕೆ ಸೊ ಈಗ ನಾವು ಪರ್ ಡೇ ಎಷ್ಟು ಕ್ಯಾಲೋರೀಸನ್ನು ಬರ್ನ್ ಮಾಡಬೇಕು ಅಂತ ಹೇಳ್ತೀರಾ ಯಾವುದೇ ಥರವಾದ ಆಹಾರವನ್ನು ತೆಗೆದುಕೊಂಡ್ರೂ ಕೂಡ ಬೇರೆ ಬೇರೆ ಆಕ್ಟಿವಿಟೀಸ್ ಫಿಸಿಕಲ್ ಆಕ್ಟಿವಿಟೀಸ್ ಮೂಲಕ ಎಷ್ಟು ಕ್ಯಾಲರಿ ಬರ್ನ್ ಮಾಡಿದ್ರೆ ಅದು ಆಕ್ಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಸ್ವಿಮ್ಮಿಂಗ್ ಮಾಡಿದ್ರೆ ಮ್ಯಾಕ್ಸಿಮಮ್ ಕ್ಯಾಲರಿ ಬರ್ನ್ ಆಗುತ್ತೆ ಏರೋಬಿಕ್ಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಆಗುತ್ತೆ ಯಾವುದೇ ತರ ಆಕ್ಟಿವಿಟಿಯಿಂದ ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತಲ್ಲ ಆ ತರ ಆಕ್ಟಿವಿಟಿಯಿಂದ ನಿಮ್ಮದು ಕ್ಯಾಲರಿ ಜಾಸ್ತಿ ಬರ್ನ್ ಆಗುತ್ತೆ ಸೊ ಅದೇ ನೀವು ವೆಯ್ಟ್ ಟ್ರೈನಿಂಗ್ ರೆಗ್ಯುಲರ್ ಆಗಿ ಮಾಡಿದ್ರೆ ಅದು ಎವ್ ಅದು ಎಸ್ಪೆಷಲಿ ನೀವು ಜಿಮ್ಗೆ ಹೋದ್ರೆ ಬರೀ ಅದ್ರನ್ನೇ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ನೀವು ಕಾರ್ಡಿಯೋ ಮಾಡಬೇಕು ಕಾರ್ಡಿಯೋ ವೆರಿ ನಿಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಪ್ಲಸ್ ವೇಟ್ ಟ್ರೈನಿಂಗು ಮಾಡಿ ಒಂದು ಎರಡು ಸೇರಿ ಒಂದು ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಮಾಡಿದ್ರೆ ಓಕೆ ಓಕೆ ನೋ ನಮ್ಮ ಕಾರ್ಯಕ್ರಮದಲ್ಲಿ ಆರೋಗ್ಯಕರ ಜೀವನ ಶೈಲಿಗೆ ಯಾವ ತರದ ಆಹಾರವನ್ನು ಬಳಸಬೇಕು ಉಪಯೋಗಿಸಬೇಕು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ನಮಗೆ ಇವಾಗ ನ್ಯೂಟ್ರಿಷನ್ ಅಲ್ಲಿ ಐದು ಫುಡ್ ಗ್ರೂಪ್ ಇರುತ್ತೆ ಫಸ್ಟ್ ಸೀರಿಯಲ್ಸ್ ಅಂಡ್ ಪನ್ಸಸ್ ಧಾನ್ಯ ಮತ್ತು ಕಾಳು ಬೇಳೆಗಳು ಸೆಕೆಂಡ್ ನಿಮ್ದು ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಥರ್ಡ್ ನಿಮ್ಮದು ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಆಮೇಲೆ ನಿಮ್ದು ಮೀಟ್ ಅಂಡ್ ಮೀಟ್ ಪ್ರಾಡಕ್ಟ್ಸ್ ಬರುತ್ತೆ ಫ್ಯಾಟ್ಸ್ ಆ್ಯಂಡ್ ಶುಗರ್ಸ್ ಬರುತ್ತೆ ಸೊ ಎಲ್ಲದನ್ನು ಲಿಮಿಟೆಡ್ ಆಗಿ ತೊಗೋಬೇಕು ಯಾವುದೇ ಒಂದು ಜಾಸ್ತಿ ತಗೋಬಾರ್ದು ಯಾವುದೇ ಒಂದು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋ ಹಾಗಿಲ್ಲ ನಿಮ್ಮ ಪ್ಲೇಟಲ್ಲಿ ಎಲ್ಲ ಇರಬೇಕು ಬಟ್ ಲಿಮಿಟೆಡ್ ಕ್ವಾಂಟಿಟಿ ಮಾಡ್ರೇಷನ್ನಲ್ಲಿ ಇರಬೇಕು ನೀವು ಆಚೆ ತಿಂದರೂ ಮಾಡ್ರೇಷನಲ್ಲಿ ತಿನ್ನಿ ಮನೇಲೂ ಏನಾದರೂ ಸ್ಪೆಷಲ್ ಮಾಡಿದ್ರೆ ಮಾಡ್ರೇಷನಲ್ಲಿ ತಿನ್ನಬೇಕು ಮೇಯ್ನ್ಲಿ ಅದೇ ಓಕೆ ಅನಿಶಾ ಅವರೇ ಹೆಲ್ದಿ ಡಯಟ್ಗೆ ಸಂಬಂಧಪಟ್ಟ ಹಾಗೆ ಹಾಗೆಯೇ ತೂಕ ಹೆಚ್ಚಿರೋರು ಯಾವ ಥರ ಇಳಿಸ್ಕೋಬೇಕು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾರೆ ಯಾಕೆ ಸಡನ್ ವೆಯ್ಟ್ ಗೇನ್ ಆಗುತ್ತೆ ಅನ್ನೋ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ ಧನ್ಯವಾದ ನಿಮಗೆ ಓಕೆ ವೀಕ್ಷಕರೇ ಇದು ಇವತ್ತಿನ ಗೆಳತಿ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಈಗ ಮನೆ ಮದ್ದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ